ಒಂದು ಕಡೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಆಗಿನ ಕಾಲದಲ್ಲಿ ಟಾಪ್ ನಟನಾಗಿ ಮಿಂಚಿದ್ರೆ, ಇನ್ನೊಂದು ಕಡೆ ಇವರ ತಮ್ಮ ಬಾಲಾಜಿ ಅವರು ಅಷ್ಟಾಗಿ ಎಲ್ಲೂ ಕೂಡ ಫೇಮಸ್ ಆಗ್ಲಿಲ್ಲ. ಕೇವಲ ಇವರು ನಡೆಸಿರುವುದು 3 ಚಿತ್ರಗಳು ಮಾತ್ರ. ನೀವು ಇಲ್ಲಿ ನೋಡುತ್ತಿರಬಹುದು, ಇವರೇ ರವಿಚಂದ್ರನ್ ಅವರ ತಮ್ಮ ಬಾಲಾಜಿ ರವಿಚಂದ್ರನ್. ಇವರಿಗೆ ಈಗ 43 ವರ್ಷ. ಸದ್ಯ ಇವರು ಯಾವ ಚಿತ್ರದಲ್ಲೂ ಕೂಡ ನಟನೆ ಮಾಡುತ್ತಿಲ್ಲ, ಸಿನಿಮಾ ಕ್ಷೇತ್ರದಲ್ಲೂ ಕೂಡ ತೊಡಗಿಸಿಕೊಂಡಿಲ್ಲ. ಇವರು ಬೇರೆನೇ ವೃತ್ತಿಯಲ್ಲಿ ನಿರತರಾಗಿದ್ದಾರೆ. ಅನೇಕರಿಗೆ ರವಿಚಂದ್ರನ್ ಅವರ ತಮ್ಮ ಹೇಗಿದ್ದಾರೆ, ಏನ್ ಮಾಡ್ತಿದ್ದಾರೆ ಎಂಬ ಕುತೂಹಲ ಇದ್ದೇ ಇರುತ್ತದೆ. ಈಗಲೂ ಕೂಡ ರವಿಚಂದ್ರನ್ ಅವರು ತುಂಬಾನೇ ಡಿಮ್ಯಾಂಡ್ ನಲ್ಲಿದ್ದಾರೆ. ಪೋಷಕ ಪಾತ್ರದಲ್ಲಿ ಸಖತ್ ಬ್ಯುಸಿ ಆಗಿರ್ತಾರೆ, ಪ್ರತಿದಿನ ಶೂಟಿಂಗ್ ಎಂದು ಹೋಗ್ತಾರೆ. ಅಷ್ಟರ ಮಟ್ಟಿಗೆ ರವಿಚಂದ್ರನ್ ಅವರು ಈಗಲೂ ಕೂಡ ತಮ್ಮ ಡಿಮ್ಯಾಂಡ್ ಅನ್ನ ಕಾಪಾಡಿಕೊಂಡು ಬಂದಿದ್ದಾರೆ. ಆದ್ರೆ ಇವರ ತಮ್ಮ ಬಾಲಾಜಿ ಆಗಲ್ಲ, ಇವರಿಗೆ ಅಷ್ಟಾಗಿ ಎಲ್ಲೂ ಕೂಡ ಕ್ರೇಜ್ ಸಿಕ್ಲಿಲ್ಲ, ಅಷ್ಟಾಗಿ ಇವರ ಚಿತ್ರ ಓಡ್ಲಿಲ್ಲ. ಪೂಜಾ ಗಾಂಧಿ ಅವರ ಜೊತೆ 2009 ಇನಿ ಎಂಬ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದರು. ನಂತರ 2005 ಬಿಡುಗಡೆಯಾದಂತ ಹಾಮ್ ಪ್ರೇಮಾಸ್ಮಿ ಎಂಬ ಚಿತ್ರದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ಇದನ್ನ ರವಿಚಂದ್ರನ್ ಅವರ ನಿರ್ದೇಶನವನ್ನ ಮಾಡಿದ್ದರು. ನಂತರ ರಾಜಕುಮಾರಿ ಎಂಬ ಚಿತ್ರದಲ್ಲೂ ಕೂಡ ಬಾಲಾಜಿ ಅವರು ಕಾಣಿಸಿಕೊಂಡಿದ್ರು. ಕೇವಲ 3 ಚಿತ್ರದಲ್ಲಿ ಮಾತ್ರ ನಟಿಸಿದ್ದಾರೆ, ಇವರಿಗೆ ಅಷ್ಟಾಗಿ ಎಲ್ಲೂ ಕೂಡ ರೆಸ್ಪಾನ್ಸ್ ಸಿಕ್ಕಲಿಲ್ಲ. ಹೌದು, ಇವರ ಚಿತ್ರಗಳು ಜನರ ಮನಸ್ಸನ್ನ ಮುಟ್ಲಿಲ್ಲ. ಹೀಗಾಗಿ ಇವರು ಚಿತ್ರರಂಗದಿಂದ ದೂರ ಉಳಿದಿದ್ದಾರೆ, ಬೇರೆ ಕೆಲಸವನ್ನ ಮಾಡ್ತಿದ್ದಾರೆ. ಈ ವಿಡಿಯೋದಲ್ಲಿ ಬಾಲಾಜಿ ಅವರ ಪತ್ನಿಯನ್ನ ನೀವು ನೋಡಬಹುದು. ಈಗ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ, ಯಾವುದೇ ಇಂಟರ್ವ್ಯೂಲ್ಲೂ ಕೂಡ ಭಾಗಿಯಾಗಿಲ್ಲ. ಇವರ ಹಾಮ್ ಪ್ರೇಮಾಸ್ಮಿ ಎಂಬ ಚಿತ್ರ ತಕ್ಕಮಟ್ಟಿಗೆ ಓಡಿತ್ತು. ನೀವು ಈ ಸಿನಿಮಾವನ್ನ ನೋಡಿದ್ದೀರಾ? ನಿಮ್ಗೆ ಬಾಲಾಜಿ ರವಿಚಂದ್ರನ್ ಅವರ ನಟನೆ ಇಷ್ಟನಾ? ಹಾಗಾದ್ರೆ ವಿಡಿಯೋ ಒಂದು ತಪ್ಪದ ಲೈಕ್.